ಇತ್ತಲೋಕಕ್ಕೆ ಧಾನಿ ನಾನು ವಿಚಾರಿಸಲು ಮತಿಹೀನ ನಾನು ಮಹಾಮಹಿಮ ಕೈವಲ್ಯ ಪತಿ ನೀನು ಹೀನ ಬಲ್ಲೆನೂ ನಾನು ನಡೆಸು ಜ್ಞಾನ ಮೂರ್ತಿ ನೀನು ನಿನ್ನ ಸಮಾನದಂತೆ ದೇವ ರಕ್ಷಿಸು ನಮ್ಮನಗಳಂತ ಕ್ಷೇತ್ರದ ದೇವರಾದಂತಹ ಚಾಮುಂಡೇಶ್ವರಿ ದೀರ್ಘಲಿಂಗೇಶ್ವರ ಮೈಲಾರಲಿಂಗೇಶ್ವರ ಕನಕದಾಸರನ್ನು ಹೃದಯ ಕಮಲದಲ್ಲಿ ಸ್ಮರಿಸುತ್ತ ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂಥ ಪರಮ ಪೂಜ್ಯ ಶ್ರೀ 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 ಶಿವಾನಂದಪುರಿ ಮಹಾಸ್ವಾಮೀಜಿಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಹಾಗೆ ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಬಂದಂತಹ ಭಕ್ತಾದಿಗಳಿಗೂ ಪುಟಾಣಿ ಮಕ್ಕಳಿಗೂ ಎಲ್ಲರಿಗೂ ನಮಸ್ಕಾರ ತಿಳಿಸುತ್ತಿದ್ದೇನೆ. ಗುರುಗಳೊಂದೇ ಮಾತಾಡು ಅಂತ ಹೇಳಿದರೆ ನಾನು ಒಂದೆರಡು ಹೇಳ್ತೀನಿ, ಬಟ್ ಎಲ್ಲರೂ ಸುಳ್ಳಿನ ಕುತ್ಕೊಂಡು ಕೇಳಬೇಕು. ಮಾತಾಡೋದು ಅದೆಲ್ಲ ಮಾಡಿದ್ರೆ ನಮ್ಗೆ ಮಾತಾಡಬೇಕು ಅಂತ ಇಂಟ್ರೆಸ್ಟ್ ಬರಲ್ಲ, ಸಾಕು ಅಂತ ಹೇಳ್ಬಿಟ್ಟು ಎದ್ದಾಗುತ್ತೆ. ಒಂದ್ಸಲ ಒಬ್ಬ ಯುವಕ ಇದ್ದವನು ತುಂಬಾನೇ ಅವನಿಗೆ ಜೀವನದ ಜಿಗುಪ್ಸೆ ಬಂದಿರುತ್ತೆ. ನಾನು ಸಾಯ್ಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾನೆ. ನನ್ನ ಹೆಂಡತಿಗೆ ಒಳ್ಳೆ ಗಂಡನಾಗಲಿಲ್ಲ, ನನ್ನ ತಂದೆ ತಾಯಿಗೆ ಒಳ್ಳೆ ಮಗನಾಗಲಿಲ್ಲ, ನನ್ನ ಸ್ನೇಹಿತರಿಗೆ ನಾನು ಒಳ್ಳೆ ಸ್ನೇಹಿತ ಆಗಲಿಲ್ಲ, ನನ್ನ ಮಕ್ಕಳಿಗೆ ನಾನು ಒಳ್ಳೆ ತಂದೆ ಆಗಲಿಲ್ಲ. ಯಾಕಪ್ಪ ಈ ಜೀವನ, ನಾನೇನು ಮಾಡ್ಬೇಕು, ನನಗೇನಕ್ಕೆ ಈ ಜೀವನ ಅಂತಂದ್ಬಿಟ್ಟು ಅವನು ತಾಯಿನ ಅಂತ ತುಂಬ ಬೇಸರದಿಂದ ಹೋಗ್ತಾ ಇರ್ತಾನೆ. ಹೋಗುವಂತ ಸಂದರ್ಭದಲ್ಲಿ ಹಿಂಗೆ ಒಂದು ಆಶ್ರಮ ಸಿಗುತ್ತೆ. ಆವಾಗ ಅವನ ಮನ್ಸಲ್ಲಿ ಒಂದು ವಿಚಾರ ಮೂಡುತ್ತೆ, ಏ ಆಶ್ರಮದಲ್ಲಿ ಗುರುಗಳು ಇರ್ಬೋದು, ಗುರುಗಳನ್ನ ನಾನು ಹಿಂಗಿದ್ರು ಸಾಯಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲರೂ ಹೇಳ್ತಾರೆ ಗುರುಗಳು ತುಂಬಾ ವಿಚಾರ ಎಲ್ಲ ತಿಳ್ಕೊಂಡಿರ್ತಾರೆ, ಅವ್ರ ದರ್ಶನ ಪಡೆದ್ರೆ ನಮ್ಗೆ ಏನೋ ಒಂದು ಮುಕ್ತಿ ದೊರೆಯುತ್ತೆ ಅಂತೆಲ್ಲ ಅಂತಾರೆ. ಸಾಯದ್ ಹೆಂಗಿದ್ರು ಅಂತ ಫಿಕ್ಸ್ ಆಗಿದೆ. ಒಂದ್ಸಲ ಕೊನೆಗೆ ಗುರುಗಳು ದರ್ಶನ ಪಡೆದ್ರೆ ಸಾಯಿನ ಅಂತಂದ್ಬಿಟ್ಟು ಹೋಗ್ತಾನೆ. ಗುರುಗಳು ಒಳಗಡೆ ಕೆಲಸ ಮಾಡ್ತಿರ್ತಾರೆ. ಅದೇ ಈಗಿನ ಕಾಲದಲ್ಲೆಲ್ಲ ನೀವೆಲ್ಲ ಎಲೆ ನೋಡಿರ್ಬೋದು, ಪ್ಲೇಟ್ಸ್ ಎಲ್ಲ ಎಲ್ಲ ಅಡಿಕೆದೆಲ್ಲ ಗೊತ್ತಿದೆ. ಬಟ್ ಆಗ ಒಂಥರ ಎಲೆಗಳನ್ನ ಜೋಡಿಸಿ ಕೊಣಿಸಿ ಅದನ್ನ ಊಟದ ಎಲೆ ತರ ಮಾಡ್ತಾ ಇದ್ರು. ಅದನ್ನ ಗುರುಗಳು ಯಾವಾಗ್ಲೂ ಅವ್ರು ಕಾಯಕ ಮಾಡ್ತಾ ಇದ್ರು, ಸುಮ್ನೆ ಕೂಗ್ತಾನೆ ಇರ್ಲಿಲ್ಲ, ಏನಾದ್ರು ಒಂದ್ ಮಾಡೋರು. ಆ ಎಲೆಗಳೆಲ್ಲ ಒಂದ್ ಚೀಲ ತುಂಬಾ ತಂದಿದ್ದನ್ನ ಜೋಡಿಸ್ತಾ ಇರ್ತಾರಂತೆ, ಜೋಡಿಸ್ತಾರ ಅದನ್ನ ಊಟದ ಎಲೆ ತರ ಪ್ರಿಪೇರ್ ಮಾಡ್ತಿರ್ತಾರೆ, ಕಡ್ಡಿ ಜೋಡಿಸಿ ಜೋಡಿಸಿ. ಆವಾಗ ಅವ್ನಿಗೆ ಹೇಳ್ತಾನ, ಅವ್ನ್ ಬರ್ತಾನೆ, ಬಂದ ಗುರುಗಳು ಹೇಳ್ತಾನೆ, ಗುರುಗಳೇ ನಾನು ಹೀಗೆ ಸಾಯ್ಬೇಕು ಅಂತ ಇದೇ ನನ್ನ ಜೀವನ ಕೊನೆ, ಇದು ನಿಮ್ ದರ್ಶನ ಪಡೆಯೋಣ ಅಂತ ಬಂದೆ. ನೀವು ತುಂಬಾ ತಿಳ್ಕೊಂಡಿದ್ದೀರಾ, ನೀವು ತುಂಬಾ ಯೋಗಿಗಳು ಅಂತೆಲ್ಲ ಹೇಳ್ತಾರೆ, ಅದಕ್ಕೆ ಬಂದೆ ಅಂತ. ಅವ್ರ ಗುರುಗಳಿಗೆ ಯಾಕೆ ಸಾಯ್ತಾನೆ ಅವನು ಅಂತ ಅನ್ಕೊಂಡು, ಆಯ್ತಪ್ಪ ಕೂತಿರಿ ಒಂದ್ ಎರಡ್ ನಿಮಿಷ ಅಂತ ಅಂದ್ಬಿಟ್ಟು ಗುರುಗಳು ಕೂಗಿಸಿ ಅವ್ರ ಕಾಯಕನ ಅವ್ರು ಕಂಟಿನ್ಯೂ ಮಾಡ್ಕೊಂತ ಹೋದ್ರು. ಹೋದಾಗ ಅವನು ಕುತ್ತ ಕಾದ ಕಾದ ಕಾದ, ಇವ್ರು ಏನ್ ಎರಡ್ ನಿಮಿಷ ಕುತ್ತು ಅಂತ ಅಂದ್ಬಿಟ್ಟು ಎರಡ್ ಗಂಟೆ ಆದ್ರೂ ನಾನು ಕೂಗ್ಸಿದ್ರಲ್ಲ ಅಂತ ಅನ್ಕೊಂಡಾನೆ. ಆವಾಗ ಗುರುಗಳು ಕರೀತಾರೆ ಎರಡ್ ಗಂಟೆ ಆದ್ಮೇಲೆ, ಅಲ್ಲಿ ಬಂದಿದ್ರಲ್ಲ ಯುವಕನ್ ಸರಿಯಪ್ಪ ಇಲ್ಲಿ ಅಂತಂದಾಗ ಅವ್ನ್ ಬರ್ತಾನೆ, ಏಳು ಗುರುಗಳು, ಏಳು ಗುರುಗಳೇ ಅಂತಾರೆ. ನೋಡಪ್ಪ ಇಷ್ಟ ಎತ್ತರಕ್ಕೆ ನನ್ಗ ಎಲೆನೆಲ್ಲ ಜೋಡಿಸಿ ಊಟದ ಎಲೆ ತರ ಮಾಡಿದೀನಿ, ಅದನ್ನ ತಗೊಂಡಾಗ ನಮ್ ತಿಪ್ಪೆ ಇದೆ ಆ ತಿಪ್ಪೆಗೆ ಹಾಕ್ಬಿಡು ಅಂತಾರೆ. ಅವನಿಗೆ ಮನಸ್ಸಲ್ಲಿ ಅನ್ಸುತ್ತೆ, ಎಲ್ಲಾರು ಹೇಳ್ತಾರೆ ಗುರುಗಳು ತುಂಬಾನೇ ವಿಚಾರ ತಿಳ್ಕೊಂಡಿದ್ದಾರೆ, ತುಂಬಾ ಬುದ್ಧಿವಂತರು ಅಂತೆಲ್ಲ ಹೇಳ್ತಾರೆ, ಕಷ್ಟಪಟ್ಟು ಇಷ್ಟಾದಂತ ಮಾಡಿದ್ದಾರೆ. ಎರಡು ಗಂಟೆಯಿಂದ ನಾನೇ ನೋಡ್ತಾ ಇದ್ದೀನಿ, ಎಲೆಗಳನ್ನೆಲ್ಲ ಜೋಡಿಸಿ ಮಾಡಿ ತಿಪ್ಪೆ ಎತ್ತಿ ಅಂತಿದಾರಲ್ಲ ಅಂತ ಅನ್ಕೊಂತಾನೆ. ಅವ್ನ ಮನ್ಸಿಗೆ ಬರುತ್ತೆ, ಇಲ್ಲ ಕೇಳೇ ಬಿಡೋಣ, ಇದನ್ನ ಏನಕ್ಕೆ ಎತ್ತೀನಿ, ಇಷ್ಟೊಂದು ಕಷ್ಟಪಟ್ಟು ಮಾಡಿದಾರೆ, ಅವ್ರ ಶ್ರಮ ಎಲ್ಲ ವ್ಯರ್ಥ ಆಗಲ್ವ ಅಂತೇಳಿ ಕೇಳ್ತಾನೆ ಗುರುಗಳಿಗೆ. ಅಲ್ಲ ಗುರುಗಳೇ, ನೀವು ಇಷ್ಟೊತ್ತಂತ ಇಷ್ಟೊಂದು ಕಷ್ಟಪಟ್ಟು ಮಾಡಿದೀರಾ, ಇದನ್ನೆಲ್ಲ ತಿಪ್ಪೆಗೆ ಎತ್ತೀರಿ ಅಂತೀರಲ್ಲ, ನಿಮ್ ಶ್ರಮ ವ್ಯರ್ಥ ಆಗಲ್ವಾ, ನೀವು ಇಷ್ಟೊತ್ತಂತ ಮಾಡಿದಂತ ಸಮಯ ವ್ಯರ್ಥ ಆಗಲ್ವಾ ಅಂತೆಲ್ಲ ಅಂದಾಗ ಗುರುಗಳು ಹೇಳ್ತಾರಂತೆ, ಅಲ್ಲ ಕಣಪ್ಪ ಇಷ್ಟೋ ತನಕ ನೀನ್ ಕುತ್ತಿದ್ದೆ ನೋಡ್ದೆ, ನಾನು ಎರಡ್ ಗಂಟೆ ತನಕ ಮಾಡ್ದೆ, ನಿನಗೆ ಅನ್ನಿಸ್ತು ಮನ್ಸಿಗೆ ನಾನು ಎರಡ್ ಗಂಟೆ ಈ ಎಲೆನ ಇಷ್ಟು ಎತ್ತರಕ್ಕೆ ಮಾಡಿ ಸಮಯ ವ್ಯರ್ಥ ಆಗಿದೆ, ನನ್ನಲ್ಲಿರೋಂಥ ಕಾಲಹರಣ ವ್ಯರ್ಥ ಆಗಿದೆ, ಇಷ್ಟು ಇದಾಗಿದೆ ಅಂತ ನಿನಗೆ ಅರ್ಥ ಆಯ್ತು. ಆದ್ರೆ ನಿನಗೆ ಜನ್ಮ ಕೊಟ್ಟಿ ಇಷ್ಟು ವರ್ಷ ಇಲ್ಲಿ ತನಕ ತಂದಿರೋಂತಹ ಆ ದೇವರು ಆ ಭಗವಂತನ್ ನೀನ್ ಸತ್ರೆ ಭಗವಂತನ್ ಬೇಜಾರಾಗಲ್ವಾ, ಬರೀ ಎರಡ್ ಗಂಟೆ ನಾನು ಎಲೆನ ಎತ್ತಿ ಅಂತ ಪ್ರಿಪೇರ್ ಮಾಡಿದಂತ ಎಲೆ ತಿಪ್ಪೆಗೆ ಎತ್ತಿ ಅಂದ ತಕ್ಷಣ ನಿನ್ ಮನ್ಸಿಗೆ ಬೇಜಾರಾಯ್ತು ಅಂತಾರೆ. ನಿನ್ನ ಇಷ್ಟು ವರ್ಷ ಇಂಥ ಸುಂದರವಾದಂತ ಪ್ರತಿಯೊಬ್ಬರಲ್ಲೂ ಒಬ್ರಿಂದ ಒಬ್ಬರಿಗೆ ವಿಭಿನ್ನವಾಗಿದೆ ಮುಖದಲ್ಲಿ ರೀತಿಗಳು, ಭಗವಂತನಿಗೆ ತುಂಬಾ ನಾಲೆಡ್ಜ್ ಕೊಟ್ಟಿದ್ದಾನೆ, ನಾವು ದೇವ್ರು ಕೊಟ್ಟಿಲ್ಲ ಅನ್ನಂಗೆ ಇಲ್ಲ, ಪ್ರತಿಯೊಂದು ಕೊಟ್ಟಿರ್ತಾನೆ. ಆದ್ರೆ ಜೀವನ ಏನು ಕಳ್ಕೋಬೇಕು,
ನೀನ್ ಯಾಕಪ್ಪ ಕಳ್ಕೊಂತೀಯ ಜೀವನನ ಅಂತ ಜೀವನ ಭಗವಂತನ ಬೇಜಾರಲ್ವಾ? ನೀನ್ ಬರೀ ನಾನು 2 ಗಂಟೆ ಇದಕ್ಕೂ ನಿನ್ ವ್ಯರ್ಥ ಆಯ್ತು ಅಂದ್ರೆ ಅವ್ನು ನಿನ್ನ ಇಷ್ಟು 25 ವರ್ಷ 30 ವರ್ಷ ತನಕ ಕಷ್ಟಪಟ್ಟಿ ನಿನ್ನ ಈ ತರ ನೋಡ್ಕೊಂಡಿದೆ ಭಗವಂತ, ಆ ಭಗವಂತ ನೀನ್ ಹೋದಾಗ ನಿನ್ ಬೇಜಾರಾಗಲ್ವಾ ಅಂತ ಹೇಳ್ತಾನೆ. ಆಗ ನಾವೆಲ್ಲ ಯೋಚಿಸ್ಬೇಕು ಬಂಧುಗಳೇ, ನಿಜವಾದ ಈ ಜನ್ಮ ಆ ದೇವರು ಕೊಟ್ಟಿರೋಂತ ಗಾಡ್ ಗಿಫ್ಟ್, ನಾವು ಏನ್ ಕೊಟ್ಟರು ನಾವು ತಿಳ್ಕೊಕಾಗಲ್ಲ. ನಮ್ಮ ಹರಿಕಥೆ ವಿದ್ವಾಂಸರು ಶಿವರಾಮೇಗೌಡರು ಯಾವಾಗ್ಲೂ ಹೇಳ್ತಾ ಇರ್ತಾರೆ, 84 ಲಕ್ಷ ಜೀವ ರಾಶಿಯನ್ನು ದಾಟ ಬಂದಿರೋ ಅಂತಹ ಶರೀರ, ಎಷ್ಟೋ ಜನ್ಮ ರಾಶಿ ನಾವು ದಾಟ ಬಂದಿರ್ತೀವಿ. ನಿಜವಾಗ್ಲೂ ಎಲ್ಲರೂ ಪ್ರತಿಯೊಂದು ಭಗವಂತ ಪ್ರತಿಯೊಂದು ಜೀವರಾಶಿಗೂ ಕೂಡ ಊಟ ಕೊಟ್ಟಿದ್ದಾನೆ. ಯಾವುದೇ ಜೀವರಾಶಿ ಕೂಡ ಯಾರು ದುಡಿಯಲ್ಲ, ದುಡಿಯೋದು ಮನುಷ್ಯ ಒಬ್ಬನೇನೆ. ಬಟ್ ಯಾವ್ದಾದ್ರು ಒಂದು ಜೀವರಾಶಿ ಊಟ ಇಲ್ದಲೆ ಸತ್ತಿರೋದು ಯಾರಾದ್ರು ಕೇಳಿದೀವಾ? ಇಲ್ಲ. ಆದ್ರೆ ಮನುಷ್ಯ ಎಷ್ಟು ದುಡಿ 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 ದುಡಿ, ಬಟ್ ಅವನಿಗೆ ಯಾವತ್ತೂ ಕೂಡ ತೃಪ್ತಿ ಅನ್ನೋದೇ ಇಲ್ಲ. ಇನ್ನೂ ಬೇಕು 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 ಅಂತ, ನಾನ್ ಫಾರ್ ಅನ್ಲಿಮಿಟೆಡ್. ಆದ್ರೆ ಅವ್ನು ಇನ್ನೂ ಬೇಕು ಅಂತ ಅರ್ಥ, ನಮ್ಗೆ ಎಷ್ಟೇ ದುಡಿದ್ರು ಕೂಡ ಅವ್ನ ಹಸಿವು ಮಾತ್ರ ತುಂಬ್ತಾ ಇಲ್ಲ, ಅಯ್ಯೋ ನಂಗೆ ತುಂಬಿಲ್ಲ ಅಂತ ಅಂತಾನೆ. ಅದರಿಂದ ನಾವ್ ಯಾವಾಗ್ಲೂ ನಾವು ಒಂದು ಭಗವಂತನ ಕಡೆ ಒಂದು ಹೆಜ್ಜೆನ ನಮ್ಮ ಮನಸ್ಸನ್ನ ನಾವು ಇಟ್ಟಿರ್ಬೇಕು ಅಂತ ಅನ್ಕೊಂತೀನಿ. ಈಗ ನೋಡಿ, ಈ ಒಂದು ಇಲ್ಲಿ ಸುತ್ತಮುತ್ತ ಬೆಳೆಸಿದ್ದಾರೆ ನಮ್ ಗುರುಗಳು ಒಂದು ಹೂವಿನ ಗಿಡಗಳನ್ನೆಲ್ಲ ಬೆಳೆಸಿದ್ದಾರೆ, ಆ ಹೂವಿನ ಆಯಸ್ ಎಷ್ಟಿರ್ಬೋದು ಹೇಳಿ ನೋಡೋಣ. ಯಾರು ಗೊತ್ತಾ ಹೂವಿನ ಆಯಸ್ ಎಷ್ಟು ದಿವಸ ಅಂತ ಇರುತ್ತೆ ಅಂತ? ಒಂದು ದಿವಸ. ಆ ಸೂರ್ಯಾಸ್ತ ಆಗಿ ಉದಯ ಆಗಿ ಸೂರ್ಯ ಸನ್ಸೆಟ್ ಆಗಿ ರೈಸ್ ಆಗಿ ಸನ್ಸೆಟ್ ಆಗೋ ತನಕ ಅಷ್ಟೇ ಅದ್ರ ಆಯಸ್ಸು. ಕೇವಲ ಒಂದು ದಿನ ಬದುಕೋ ಅಂತ ಹೂವು ಏನ್ ಅನ್ಕೊಳುತ್ತೆ ಅಂದ್ರೆ, ನಾನು ಒಂದು ದಿನ ಬದುಕ್ತಿದೀನಿ, ನಾನು ಏನಾದ್ರು ಮಾಡ್ಬೇಕಲ್ಲ ಅಂತಂದ್ಬಿಟ್ಟು ಅದು ಯೋಚಿಸುತ್ತೆ. ಆದ್ರೆ ಮನುಷ್ಯನಿಗೆ ಎಷ್ಟು ದಿನ ಜೀವನ ಇದೆ ಹೇಳಿ? 100 ವರ್ಷ ಆಯಸ್ ಕೊಟ್ಟಿದ್ದಾನೆ ದೇವ್ರು. ಕತ್ತೆದು ನಾಯಿದು ಗೂಬೆದು ಎಲ್ಲ ಸೇರಿಸಿ 100 ವರ್ಷ ಆಯಸ್ ಕೊಟ್ಟಿದ್ದಾನೆ ಮನುಷ್ಯನ್ಗೆ. ಆದ್ರೆ ಮನುಷ್ಯ ಮಾತ್ರ ಸಾರ್ಥಕತೆ ಮಾಡ್ಕೊಂತಿದ್ದ, ಒಂದಿನೂ ಕೂಡ ಭಗವಂತನ ಕಡೆ ಮನ್ಸನ್ ಮಾಡ್ತಾ ಇಲ್ಲ. ಗುರುಗಳ ಸನ್ನಿಧಿಗೆ ಹೋಗೋಣ, ಅವರಿಂದ ಏನಾದ್ರು ಒಂದು ವಿಷಯ ತಿಳ್ಕೊಳ್ಳೋಣ ಅಂತ ಯಾರು ಮುಂದೆ ಬರ್ತಾ ಇಲ್ಲ. ಬರೀ ದುಡಿ 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 ದುಡಿ. ನನಗೆ ಸಂಸ್ಕೃತದಲ್ಲಿ ಏನಂತಾರೆ ಅಂತ ಗೊತ್ತಿಲ್ಲ, ನಮ್ ನಾದಿನಿ ಹೇಳ್ತಾ ಇದ್ಲು ಒಂದ್ಸಲ, ಅವ್ರ ಆಯುರ್ವೇದದಲ್ಲಿತ್ತಂತೆ, ಯಾವಾಗ್ಲೂ ಪಾದ ಬಿಸಿಯಾಗಿರ್ಬೇಕು ತಲೆ ತಣ್ಣಗಿರ್ಬೇಕು ಅಂತ. ಆದ್ರೆ ಈಗಿನ ಕಾಲದಲ್ಲಿ ಜನಗಳಲ್ಲಿ ಯಾವ ತರ ಇದೆ ಅಂದ್ರೆ, ಆಗಿನ ಕಾಲದಲ್ಲಿ ಎಲ್ಲ ನಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ರು, ತುಂಬಾನೇ ಕಾಲಿಗೆಲ್ಲ ವರ್ಕ್ ಕೊಡ್ತಾ ಇದ್ರು, ತಲೆ ಮೈಂಡ್ ಫ್ರೀ ಇತ್ತು ಅವ್ರಿಗೆ, ತುಂಬಾ ವಿಶಾಲವಾಗಿತ್ತು. ಆದ್ರೆ ಈಗಿನ ಕಾಲದಲ್ಲಿ ಜನ ಬರೀ ದುಡ್ಡಿನಿಂದ ಓಡ್ತಾ ಇದಾರೆ, ನಾನ್ ಮುಂದು ನಾ ತಾನ್ ಮುಂದು ನಾನ್ ಮುಂದು ತಾನ್ ಮುಂದು. ಯಾರು ಒಂದು ಭಗವಂತನ ಕಡೆ ನನ್ನ ಮನ್ಸನ್ ಕೊಡೋಣ, ಒಂದು ಮುಕ್ತಿ ಮಾರ್ಗ ಕಂಡಿಡ್ಕೊಳ್ಳೋಣ, ಜ್ಞಾನ ದಾಸೋಹದಲ್ಲಿ ನಾವು ಸವಿಯೋಣ, ಒಂದು ವಿಚಾರ ತಿಳ್ಕೊಳ್ಳೋಣ ಅನ್ನಲ್ಲ. ದುಡ್ಡು 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 ಅಂತ ಹೋಗ್ತಾರೆ. ಆದ್ರೆ ಈಗಿನ ಕಾಲದಲ್ಲಿ ಮನುಷ್ಯನ್ಗೆ ತಲೆ ಫುಲ್ಲು ಬಿಸಿ ಆಗಿದೆ, ಕಾಲ್ ಫುಲ್ ತಣ್ಣಗಿದೆ. ಒಂಚೂರು ಈಟ್ ಆದ್ರೆ ಸಾಕು, ಅಯ್ಯೋ ತುಂಬಾ ಕಾಲ್ ಉರಿತಿದೆ, ಏನಾದ್ರು ಮಾಡ್ಬೇಕಪ್ಪ, ಡಾಕ್ಟರ್ ಹತ್ರ ಹೋಗೋಣ, ತಣ್ಣಗಾಕೆ ಒಂದು ಬಿ ಕಾಂಪ್ಲೆಕ್ಸ್ ಮಾತ್ರ ನಿಮ್ಗನ, ಇಲ್ಲ ತಣ್ಣೀರ್ ತಗೊಂಬರ ಇಲ್ಲಿ ಒಂಚೂರು ತಣ್ಣೀರಲ್ಲಿ ಸ್ವಲ್ಪ ಕಾಲ್ ಇಡ್ತೀನಿ ತುಂಬಾ ಸುಡ್ತಿದೆ ಅಂತಾರೆ, ಇಲ್ಲಾಂದ್ರೆ ಒಂಚೂರು ಹೋಗ್ಬಿಟ್ಟು ತಣ್ಣೀರ್ ಹಾಕಂತಾರೆ. ಕಾಲ್ ಆತರ ಸುಡೋ ತರ ಆಗಿದೆ ನಮ್ಮ, ಆತರ ಇತ್ತು ಆಗಿನ ಕಾಲದಲ್ಲಿ. ಬಟ್ ಈಗ ಹಂಗಲ್ಲ, ಎಲ್ಲರೂ ತುಂಬಾ ಈಗ 2-wheeler 4-wheeler ಬಂದ್ಮೇಲೆ ನಡೆಯೋರೇ ಕಮ್ಮಿ ಆಗಿದ್ದಾರೆ. ಒಂದು 6 ತರ ಹೋಗ್ಬೇಕು ಅಂದ್ರು ಕೂಡ ಎಲ್ಲರೂ 2-wheeler ಹೋಗುತ್ತೆ ಅಂತಿದ್ದಾರೆ. ಆತರ ಆಗಿದೆ ಜೀವನ. ಆ ಹೂವ ಒಂದು ದಿನ ಬದುಕೋ ಅಂತ ಹೂವು ಹೇಳುತ್ತೆ, ನಾನ್ ಯಾವ ರೀತಿ ನನ್ನ ಜನ್ಮ ಸಾರ್ಥಕತೆ ಮಾಡ್ಕೋಬೇಕಲ್ಲ ಅಂತಂದ್ಬಿಟ್ಟು ಅವಾಗ ಒಂದು ಯಾರು ಒಬ್ರು ತಲೆ ನುಡಿಗೆ ಹೋಗ್ಬಿಟ್ಟು ಅದ್ರ ಜೀವನ ಸಾರ್ಥಕತೆ ಮಾಡುತ್ತೆ, ಶಿವನ ತಲೆ ಹಸಿರದ ಮೇಲೆ ಹೋಗ್ಬಿಟ್ಟು ಅದ್ರ ಜೀವನ ಸಾರ್ಥಕತೆ ಮಾಡ್ಕೊಳ್ತೆ. ಕೇವಲ ಒಂದು ದಿನ ಬದುಕುವಂತ ಆ ಹೂವು ಅದ್ರ ಜನ್ಮದ ಸಾರ್ಥಕತೆ ಪಡಿತು ಅಂದ್ರೆ, ನಾವು 100 ವರ್ಷ ಆಯಸ್ ಕೊಟ್ಟಿದ್ದಾನೆ ಆ ಭಗವಂತ, ನಾವು ನಮ್ ಜೀವನ ಯಾವ ರೀತಿ ಸಾರ್ಥಕತೆ ಪಡಿಸ್ಕೋಬೇಕಲ್ವಾ? ನಿಜವಾಗ್ಲೂ ನೀವೆಲ್ಲ ಬಂದು ಇಷ್ಟು ಚೆನ್ನಾಗಿ ಹೇಳ್ತಿದ್ರ ಅಂದ್ರೆ, ನಾವು ನಿಮ್ಗೆಲ್ಲ ಒಂದು ಆಡ್ ಕಾಪ್ ಹೇಳ್ಬೇಕು. ಎಷ್ಟು ಜನ ಎಸ್ಪೆಷಲಿ ಈ ಸಾಯಂಕಾಲದ ಸಮಯದಲ್ಲಿ ಮನೇಲಿ ಹೆಂಗಸರು ಇರೋದೇ ಹೊರಗಡೆ ಬರೋದೇ ಇಲ್ಲ, ಅಗ್ನಿ ಸಾಕ್ಷಿ ಕುಲವದು ಸಮಥಿಂಗ್ ಸಮಥಿಂಗ್ ಧಾರಾವಾಹಿಗಳನ್ನ ನೋಡ್ಕೊಂಡು ಕೂತ್ಬಿಡ್ತೆ. ಏ ಹೋಗ ನಾನ್ಯಾಕ ಬರ್ಲಿ ಮಠಕ್ಕೆ, ನೀವು ಕಾರ್ಯಕ್ರಮ ಮಾಡ್ಕೋಗಿ, ನನ್ ಧಾರಾವಾಹಿ ಗೊತ್ತಿದೆ ಧಾರಾವಾಹಿ ನೋಡ್ತೀನಿ ಅಂತಾರೆ. ಅಂತಂದ್ರೆ ಎಲ್ಲರೂ ಅಂತ ಧಾರಾವಾಹಿ ಏನೇನ್ ಮನೇಲಿ ಎಲ್ಲ ಬಿಟ್ಟು ಈ ಚಳಿಲ ಕೂಡ ಕೂತ್ಕೊಂಡಿದ್ದೀರಾ, ನಿಮ್ಗೆಲ್ಲ ಒಂದು ಫ್ಲಾಕ್ ಸಾಕಾಗ ನಾನು ತುಂಬಾ ಇಷ್ಟಪಡ್ತೀನಿ. ಹಾಗೇನೆ ನಾವು ನೋಡಿರ್ಬೇಕು, ನಾವು ಒಬ್ಬ ಹೇಳ್ತಿರ್ತಾನೆ ಅಪ್ಪ ಸಾಯಕಾಗಿರ್ತಾನೆ ಅವನ ಹುಷಾರಲ್ಲ, ಅವ್ನು ಮನ್ಸರ್ ಅನ್ಕೊಂತಿರ್ತಾನೆ, ನಾನು ಮನೆ ಮಾಡಿದೆ ಆಸ್ತಿ ಮಾಡಿದೆ ಹೋಟೆಲ್ ಮಾಡಿದೆ ಕಾಂಪ್ಲೆಕ್ಸ್ ಮಾಡಿದೆ ಅಂತೆಲ್ಲ. ಆದ್ರೆ ಅವನು
ಏನಂತ ಹೇಳ್ತಾರೆ, ಅಯ್ಯೋ ಇಷ್ಟೊಂದ್ ಮಾಡ್ದೆ ಏನ್ ಮಾಡ್ತಾರೆ ನನ್ನ ಮಕ್ಳು ಅಂದ್ರೆ, ನನ್ನ ಮಕ್ಳು ಹೇಳ್ತಾರೆ ಅಯ್ಯೋ ಅಪ್ಪ ನಿನ್ ಸಾಯಪ್ಪ ಫಸ್ಟ್ ನಿನ್ ಸತ್ರೆ ನಾನ್ ಚೆನ್ನಾಗೆ ನೋಡ್ಕೊಂತೀವಿ ಹಂಗೆ ಹಿಂಗೆ ಅಂತ ಮಕ್ಳು ಅನ್ಕೊಂತಿರ್ತಾರೆ. ನಿಜವಾಗ್ಲೂ ಮನುಷ್ಯ ಏನು ಮಾಡಿಲ್ಲ, ಬರೀ ನಾನ್ ಮಾಡ್ದೆ ನಾನ್ ಮಾಡ್ದೆ ನಾನ್ ಮಾಡ್ದೆ ಅಂತಂದ್ಬಿಟ್ಟು ಅವ್ನು ಏನು ಮಾಡಿಲ್ಲ. ನಾವು ಬರಕ್ಕಿಂತ ಮುಂಚೆನೆ ಈ ಗಾಳಿ ಇತ್ತು, ಬರಕ್ಕಿಂತ ಮುಂಚೆನೆ ಸೂರ್ಯ ಚಂದ್ರರಿದ್ರು. ಈಗ ಹಾಗೆ ಒಂದು ಸಮಾಧಾನವಾಗಿ ಯೋಚಿಸೋಣ. ಒಂದ್ ಹೋಟೆಲ್ಗೆ ಹೋಗ್ತೀವಿ, ಹೋಟೆಲ್ಗೆ ಹೋದಾಗ ಒಂದ್ ಲೋಟ ನೀರ್ ಕುಡಿಯೋಣ ಅಂತ ಕೇಳಿದಾಗ ಲೋಟದಲ್ಲಿ ಯಾರು ಕೊಡೋದ ಸರ್ ಬಾಟಲ್ ತಗೊಳ್ಳಿ ಅಂತಾರೆ. ಆಯ್ತಪ್ಪ ಆಯ್ತು ಒಂದ್ ಬಾಟಲ್ ನೀರ್ ಕೊಡು ಅಂತಂದಾಗ ಎಷ್ಟು ರೂಪಾಯಿ ಸರ್ ಅಂತಾಗ 50 ರೂಪಾಯಿ ಕೊಟ್ಟು ನಾವು ಒಂದ್ ಮಿನಿಮಮ್ 1 ಲೀಟರ್ ನೀರಿಗೆ 50 ರೂಪೀಸ್ ಪೇ ಮಾಡ್ತೀವಿ. ಬರೀ ಕುಡಿಯೋ ನೀರಿಗೆ ನಾವು 50 ರೂಪಾಯಿ ಪೇ ಮಾಡ್ತೀವಿ ಅಂದ್ರೆ, ಸಾವಿರಾರು ವರ್ಷಗಳಿಂದ ನದಿ ಕೆರೆ ಹಳ್ಳ ಎಲ್ಲಾ ಹತ್ರಕ್ಕೂ ನೀರ್ ಕೊಡ್ತಿದ್ದ ನಾ ಭಗವಂತ, ನಾವು ಭಗವಂತನಿಗೆ ಏನ್ ಪೇ ಮಾಡಿದೀವಿ? ಏನು ಪೇ ಮಾಡಿಲ್ಲ ಅಲ್ಲ. ಅದೇ ರೀತಿ ವರ್ಷವಾಗುತ್ತೆ, ಊಟಕ್ಕೆ ಹೋಗ್ತೀವಿ, ಊಟ ಮಾಡೋಣ ಅಂತ ಹೋಟೆಲ್ಗೆ ಹೋಗ್ತೀವಿ, ಹೋಟೆಲ್ಗೆ ಹೋದಾಗ ಒಂದು ಊಟ ಮಿನಿಮಮ್ ಚಾರ್ಜಸ್ ಹೇಳ್ತಾ ಇದೀವಿ, 100 ರೂಪಾಯಿ ಕೊಡ್ತೀವಿ ಒಂದು ಊಟಕ್ಕೆ ಅಂತಕೊಳ್ಳಿ. ಸಾವಿರಾರು ವರ್ಷದಿಂದ ಭಗವಂತ ಎಲ್ಲಾ ಜೀವರಾಶಿಗೂ ಊಟ ಕೊಡ್ತಾ ಇದ್ದಾನೆ, ನಮಗೂ ಊಟ ಕೊಡ್ತಿದ್ದಾನೆ. ಪ್ರತಿಯೊಂದು ಇರುವೆ ಬೆಕ್ಕು ಯಾವ್ದನ್ನೇ ತಗೊಳ್ಳಿ ಎಲ್ಲಕ್ಕೂ ಊಟ ಕೊಟ್ಟಿನ. ಆದ್ರೆ ನಾವು ಭಗವಂತನಿಗೆ ಏನು ಕೊಟ್ಟಿದೀವಿ? ಏನು ಕೊಟ್ಟಿಲ್ಲ. ಅದೇ ಈಗ ಒಂದು ಸೈಕಲ್ ಪಂಕ್ಚರ್ ಆದ್ರೆ ನಾವು ಹೇರ್ ಹೊಡಿಸ್ಕೊಂತೀವಿ, ಹೇರ್ ಹೊಡಿಸ್ಕೊಂಡಾಗ ಅವ್ರಿಗೆ ಒಂದು 5 ರೂಪೀಸ 10 ರೂಪೀಸ ಎಷ್ಟಾದ್ರು ಕೊಡ್ತೀವಿ. ಅದೇ ನಮ್ಮ ಒಳಗೆ ಹೊರಗೆ ಎಲ್ಲಾ ಕಡೆ ಉಸಿರಾಡಕ್ ಗಾಳಿ ಕೊಟ್ಟಿದ್ದಾನೆ ಭಗವಂತ, ಅಂತ ಭಗವಂತನ್ ನಾವೇನು ಕೊಟ್ಟಿಲ್ಲ. ಒಂದ್ ತಿಂಗಳಾಯ್ತು ಅಂದ್ರೆ ಲೈಟ್ ಬಿಲ್ ಅವ್ರು ಬರ್ತಾರೆ, ಬಂದು ಲೈಟ್ ಬಿಲ್ ಕೊಡ್ತಾರೆ. ಅವ್ರಿಗೆ ನಾವು ಲೈಟ್ ಬಿಲ್ ಕೊಡ್ಬೇಕು. ಶತಮಾನಗಳಿಂದ ಹೋಗಿ ಬಂದು ಹೋಗಿ ಬಂದು ಅಂತ ಕರೆಂಟ್ಗೆ ನಾವು ಬಿಲ್ ಕೊಡ್ತೀವಿ ಅಂದ್ರೆ, ಶತಮಾನಗಳಿಂದ ಸೂರ್ಯ ಚಂದ್ರಂತರ ಬೆಳಕು ಕೊಟ್ಟಿದ್ದಾರೆ ದೇವ, ಅಂತ ದೇವ್ರಿಗೆ ನಾವೇನ್ ಕೊಟ್ಟಿದೀವಿ? ದೇವ್ರಿಗೆ ಏನಾದ್ರು ಬಿಲ್ ಕೊಟ್ಟಿದೀವಾ? ಇಲ್ಲ. ಅಂತ ದೇವ್ರಿಗೆ ನಾವು ಬಿಲ್ ಕೊಡ್ಬೇಕಾಗಿಲ್ಲ. ಎಲ್ಲರೂ ಪ್ರೀತಿಯಿಂದ ನಮ್ ಬಿಲ್ ಒಂದು ಕೊಟ್ರೆ ಸಾಕು ಅಂತ ನಾನು ಹೇಳ್ತೀನಿ. ನಮ್ಮ ಹೃದಯ ನಮ್ಮ ಮನ್ಸನ್ನ ಅವನಿಗೆ ಫುಲ್ ಒಂದು ಪ್ರಾಮಾಣಿಕವಾಗಿ ನಾವು ಆ ದೇವರಿಗೆ ಸಮರ್ಪಣೆ ಮಾಡಿದಾಗ ನಿಜವಾಗೂ ನಮ್ಮ ಜೀವನ ಸಾರ್ಥಕತೆ ಆಗುತ್ತೆ ನಮಗೆ. ಹಾಗೆ ಒಂದು ಪುಟ್ಟ ಸ್ಟೋರಿ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಎಲ್ಲರೂ ನೋಡಿರ್ಬೋದು, ಸಮುದ್ರದ ಹತ್ರ ಎಲ್ಲ ಹಡಗುಗಳು ನಿಂತಿರುತ್ತಲ್ಲ, ಅಲ್ಲಿ ಒಂದು ಗ್ಲಾಸ್ ಹೌಸ್ ಅಂತ ಇರುತ್ತೆ, ನೋಡಿರ್ಬೋದು. ಯಾರಾದ್ರೂ ನೋಡಿದೀರ ಗ್ಲಾಸ್ ಹೌಸ್ ಹಡಗು ಎಲ್ಲ ನಿಲ್ಸೋ ಹತ್ರ ಇಟ್ಟಿರ್ತಾರೆ? ಅದು ಯಾವ ರೀತಿ ಇರುತ್ತೆ, ಫುಲ್ ಸುತ್ತಲೂ ಒಂದು ಗ್ಲಾಸ್ ವಿಂಡೋ ಮಾಡಿರ್ತಾರೆ, 4 ಲೈಟ್ಗಳನ್ನ ತಿರುಗುತ್ತಾ ಇರುತ್ತೆ ಅದು ಯಾವಾಗ್ಲೂ. ಅಂತಹ ಆತರ ಒಂದು ಗ್ಲಾಸ್ ಹೌಸ್ ಇದ್ದಾಗ ಅದೇನಕ್ಕೆ ನಿರ್ಮಿಸಿರ್ತಾರಪ್ಪ ಅಂದ್ರೆ, ಯಾವ್ದೇ ಒಂದು ದೋಣಿ ಆಗಿರ್ಬೋದು, ಯಾರು ಫಿಶಿಂಗ್ ಮೀನ್ ಹಿಡಿಯಕ್ ಹೋಗಿರೋರಾಗಿರ್ಲಿ, ಯಾರು ಬಂದು ಹೋಗ್ತಾ ಇರೋಂತ ಸಂದರ್ಭದಲ್ಲಿ ತುಂಬಾ ಅತಿಯಾದಂತಹ ಗಾಳಿ ಬೀಸಿ ಆ ಹಡಗು ಎಲ್ಲ ಯಾವ ಕಡೆಗಾದ್ರೂ ಚೆನ್ನಪಳ್ಳಿ ಆಗೋಗುತ್ತೆ. ಅಂತ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಾಗಲ್ಲ, ಕಳೆದೋಗಿರ್ತಾರೆ ಎಲ್ಲರೂ. ಅವಾಗ ಗ್ಲಾಸ್ ಹೌಸ್ ಅಂತ ಬೆಳಕು ಬರ್ತಾ ಇರುತ್ತೆ, ಆ ಬೆಳಕು ನೋಡ್ಕೊಂಡು ಕತ್ಲೆ ಆದಂತ ಸಂದರ್ಭದಲ್ಲಿ ಇಂಥ ಜಾಗದಲ್ಲಿ ಬೆಳಕು ಬರ್ತಾ ಇದೆ, ನಾನು ಇಂಥ ಜಾಗಕ್ಕೆ ಹೋದ್ರೆ ನಾನು ಸೇಫ್ ಆಗಿರ್ತೀನಿ ಅಂತ ಬರ್ತಾರೆ. ಆತರ ಜೀವನ ಅನ್ನೋ ಅಜ್ಞಾನದ ಕಗ್ಗತ್ತಲು ಅದೇ ಒಂದು ಸಮುದ್ರದಲ್ಲಿ ದೋಣಿ ಎಂಬ ಈಗ ಶಿಪ್ ಇರುತ್ತಲ್ಲ ಹಡಗು, ಹಡಗುನೇ ನಮ್ಮ ಜೀವನ. ನಾವೆಲ್ಲ ನಾವಿಕರು, ನಮಗೆ ಅಜ್ಞಾನ ಎಂಬ ಕತ್ತಲಲ್ಲಿ ಗೊತ್ತಿಲ್ಲದಲ್ಲಿ ನಾವು ಹೋಗ್ತಾ ಇದೀವಿ. ಗಾಳಿ ಬಂದು ಬಿರುಗಾಳಿ ಬೀಸಿದಾಗ ಎಕ್ಕಿ ಕಡೆನೇ ಹೋಗಿದೀವಿ, ಒಂದು ಗುರಿನೇ ಗೊತ್ತಿಲ್ಲ ನಮಗೆ ಎಲ್ಲಿ ಹೋಗ್ಬೇಕು ಅನ್ನೋದು, ಈಗ ಕಳೆದೋಗ್ಬಿಟ್ಟಿದೀವಿ ನಾವೆಲ್ಲ. ಅಂತ ಸಂದರ್ಭದಲ್ಲಿ ನಮಗೆ ಜ್ಯೋತಿಯಾಗಿ ಸಿಕ್ಕಿರತಕ್ಕಂತ ಪರಮ ಪೂಜ್ಯ ಶ್ರೀ 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 ಶಿವಾನಂದಪುರಿ ಸ್ವಾಮೀಜಿಗಳನ್ನ ನಾವು ನಿಜವಾಗ್ಲೂ ಅವ್ರನ್ನ ನೋಡಿ ಅವ್ರ ಹತ್ರ ಬಂದು ತುಂಬಾ ತಿಳ್ಕೊಳ್ಳೋದಿದೆ. ಅವ್ರೊಬ್ರೇ ಹೇಳ್ತಾರೆ, ನಮ್ಮ ಗುರುಪೀಠದಲ್ಲಿರೋತಕ್ಕಂತ 4 ಜನ ಗುರುಗಳು ಕೂಡ ನಮ್ಗೆ ತುಂಬಾ ಎಂತೆಂತ ಒಳ್ಳೆ ವಿಚಾರ ತಿಳ್ಕೊಂಡಿದ್ದಾರೆ ಅಂದ್ರೆ, ನಾವು ಅವ್ರ ಹತ್ರ ತುಪ್ಪಾಡಿ ಕೇಳ್ಬೇಕು ಕ್ವಶನ್ಸ್ಗಳನ್ನ. ಯಾರು ಕೇಳಲ್ಲ, ಬರೀ ರಾಜಕೀಯದವ್ರು ಬರ್ತಾರೆ, ಅವ್ರ ಭಾಷಣ ಕೇಳ್ತೀವಿ, ಅವ್ರಿಗೆ ಕನ್ನಡ ಮಾಡ್ತಾರೆ, ನನ್ ಸಾರಿ ಬೇಜಾರು ಮಾಡ್ಕೋಬಾರ್ದು. ಯಾರು ರಾಜಕೀಯದವರು ವೇದಿಕೆ ಮೇಲೆ ಬರ್ತಾರೆ ಹೋಗ್ತಾರೆ, ಬರೀ ಅವ್ರದ್ದು ಆ ಯಾವ್ದು ಏನಪ್ಪ ಅಂದ್ರೆ ಒಂದ್ ಅಡ್ವರ್ಟೈಸ್ಮೆಂಟ್, ಅವ್ರು ಬಂದು ಹೋಗ್ತಾರೆ. ಬಟ್ ನಾವಿಲ್ಲಿ ಬರ್ತಿರೋದು ಏನಕ್ಕೆ? ಜ್ಞಾನ ತಿಳ್ಕೋಬೇಕು. ಸ್ವಾಮೀಜಿಗಳು ಏನ್ ಮಾತಾಡ್ತಾರೆ ಅವರಿಂದ ಏನಾದ್ರು ಒಂದು, ನಾವು ಇಷ್ಟೊತ್ತಪ್ಪ ಕುತ್ತೀವಿ ಅಂದ್ರೆ 1% ಆದ್ರೆ ನಾವು ಅದ್ರಿಂದ ತಿಳ್ಕೊಂಡಿರ್ಬೇಕು. ನಾವೇ ನಮಗೆ ಗೊತ್ತಿಲ್ಲದೆ ಕ್ವಶನ್ ಹಾಕಿ ಸ್ವಾಮೀಜಿಗಳು ಯಾವತ್ತೂ ಉತ್ತರ ಹೇಳಲ್ಲ ಅನ್ನಲ್ಲ. ಅಂತ ಬೆಳಕು ನಮ್ಗೆ ಆ ಗ್ಲಾಸ್ ಹೌಸ್ ಯಾವ ರೀತಿ ಬೆಳಕಿತ್ತ ಆ ರೀತಿ ನಮ್ಗೆ ಬೆಳಕು ಸಿಕ್ಕಿದೆ. ಸಿಕ್ಕಿರೋಂತ ಬೆಳಕು ಎಲ್ಲರೂ ಉಪಯೋಗಿಸ್ಕೊಳ್ಳೋಣ ಅಂತ ನಾನು ಹೇಳಕ್ ನಿಮ್ಗೆಲ್ಲ ಇಷ್ಟಪಡ್ತೀನಿ. ಇಷ್ಟ ಹೇಳಲು ಅವಕಾಶ ಕೊಟ್ಟಂತ ಪರಮ ಪೂಜ್ಯರಿಗೆ ನಮಸ್ಕಾರ.